श्री गुरुभ्यो नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। व्यासाय भवनासाय श्रीशाय गुणराशगे हृद्याय शुद्ध विद्याय मध्वाय च नमो नमः। ಎಲ್ಲ ಕೊಂಗುದ್ವೈತ ಯೂಟ್ಯೂಬ್ ಚಾನಲಿನ ಎಲ್ಲ ಪ್ರಿಯ ವೀಕ್ಷಕರಿಗೆ ನಮ್ಮ ಅಭಿವಂದನೆಗಳು. ನಾನು ನಿಮ್ಮ ರಂಗನಾಥಾಚಾರ್. ಕೊಯಮತ್ತೂರಿನ ಶ್ರೀ ಆನಂದ ತೀರ್ಥ ಮಂದಿರ ಸ್ವಾಮಿ ಅಯ್ಯರ್ ನ್ಯೂ ಸ್ಟ್ರೀಟ್ ಹೊಸಬೀದಿ ಅಂತ ಕರೀತಾರೆ. ಇಲ್ಲಿ ಮಂತ್ರಾಲಯ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮತ್ತು ಪಿ ಎನ್ ರಾಘವೇಂದ್ರ ರಾವ್ ಮೆಮೋರಿಯಲ್ ಟ್ರಸ್ಟ್ ಪರವಾಗಿ ವಸಂತ ಧಾರ್ಮಿಕ ಗುರುಕುಲ 2023 ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪರಿಪೂರ್ಣ ಆಶೀರ್ವಾದ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಮೂಲರಾಮದೇವರ ಪರಮಾನುಗ್ರಹದಿಂದ ಬರುವ ಮೇ ತಿಂಗಳು 1/5/2023 ಸೋಮವಾರ ಪ್ರಾರಂಭ ಮಾಡಿ 10/5/2023 ಬುಧವಾರವರೆಗೆ ಈ ಒಂದು ವಸಂತ ಧಾರ್ಮಿಕ ಗುರುಕುಲ ಇಲ್ಲಿ ನಡೆಯಲಿಕ್ಕಿದೆ. ಇದನಲ್ಲಿ ಉಪನಯನ ಆದ ಮಕ್ಕಳನ್ನ ಇಲ್ಲಿ ನೀವು ಯಾವ ಊರಿನಲ್ಲಿ ಇದ್ದರೂ ಸರಿ ಇಲ್ಲಿ ಬಂದು ನೀವು ಈ ಆನಂದ ತೀರ್ಥ ಮಂದಿರ ಮಂಟಪ, ಇದು ನಮ್ಮ ಮಾಧ್ವ ಜನದ ಮಂಟಪ, ಇಲ್ಲಿ ನಿಮ್ಮ ಮಕ್ಕಳು ಸ್ಟೇ ಮಾಡಿ ಇಲ್ಲಿ ನಮ್ಮ ಕುಲಧರ್ಮಗಳನ್ನ ತಿಳ್ಕೊಳ್ಳಿಕ್ಕೆ, ಪಾಠ ಮಾಡಲಿಕ್ಕೆ, ಕಲಿತುಕೊಳ್ಳಿಕ್ಕೆ ಒಂದು ಸಂದರ್ಭವನ್ನ ನಮ್ಮ ಕೊಯಮತ್ತೂರಿನ ಆಡಿಟರ್ ಶ್ರೀ ವಿಠಲ್ ರಾಯರು ಇದಕ್ಕೆಲ್ಲದಕ್ಕೂ ಕೂಡ ಎಲ್ಲ ರೂಪದಲ್ಲಿಯೂ ಈ ಕಾರ್ಯಕ್ರಮವನ್ನ ಚೆನ್ನಾಗಿ ಸುಮಾರು 12 ವರ್ಷ ಅದಕ್ಕೂ ಮೇಲೆಯೂ ನಡೆಸಿದ್ದಾರೆ. ಈ ವರ್ಷ ಇಲ್ಲಿ ತುಂಬಾ ಮಕ್ಕಳು ಇದನ್ನಲ್ಲಿ ಓದಿ ನಮ್ಮ ಧರ್ಮಗಳನ್ನ ತಿಳ್ಕೊಂಡಿದ್ದಾರೆ. ನಮ್ಮ ಧರ್ಮವನ್ನ ಅನುಷ್ಠಾನ ಮಾಡಲಿಕ್ಕೆ ಒಂದು ಸಂದರ್ಭವನ್ನ ಕೊಟ್ಟಿದ್ದೇ ಈ ಒಂದು ವಸಂತ ಧಾರ್ಮಿಕ ಗುರುಕುಲ. ಸೊ ಇದನ್ನ ನೀವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಳಬೇಕು, ಒಳ್ಳೆ ಒಂದು ಸಂದರ್ಭ ಹಾಗೆ ಎಂಬುದನ್ನ ಇಲ್ಲಿ ತಿಳಿಸ್ತಾ, ನಿಮ್ಮ ಮನೆಯಲ್ಲಿರುವ ಉಪನಯನಾದ ಮಕ್ಕಳನ್ನ ನೀವು ಕೊಯಮತ್ತೂರಲ್ಲಿ ಇರಬಹುದು, ತಮಿಳ್ನಾಡಿನಲ್ಲಿ ಯಾವ ಕ್ಷೇತ್ರದಲ್ಲಿ ಇದ್ರೂ ಕೂಡ ಇಲ್ಲಿ ಬರಬಹುದು, ಮತ್ತೆ ಕರ್ನಾಟಕ ಎಲ್ಲಿದ್ರೂ ಕೂಡ ಇಲ್ಲಿ 1ನೇ ತಾರೀಕು ಇಲ್ಲಿ ಪ್ರಾರಂಭ ಆಗುವ ಧಾರ್ಮಿಕ ಗುರುಕುಲಕ್ಕೆ ಎಲ್ಲರೂ ಬರಬೇಕು. ಈ ಏಪ್ರಿಲ್ ತಿಂಗಳು 30ನೇ ತಾರೀಕು ಸಂಜೆ ಇಲ್ಲಿ ಎಲ್ಲರೂ ಕೂಡ ಸೇರುವಂತೆ ನೋಡಿಕೊಳ್ಳಿ. ಇದನ್ನಲ್ಲಿ ಏನೇನೆಲ್ಲ ನಾವಿಲ್ಲಿ ಪಾಠ ಮಾಡ್ತೇವೆ ಅಂತ ನೋಡಿದ್ರೆ, ಮೊದಲು ಮುಖ್ಯ ಗೋಪಿಚಂದನ ಧಾರಣೆ. ಗೋಪಿಚಂದನ ಪಾಪಜ್ಞ ವಿಷ್ಣುದೇಗ ಸಮದ್ಭವ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾತ್ ಮುಕ್ತಿತೋಭವ ಅಂತ ಅಷ್ಟೊಂದು ವಿಶೇಷವಾಗಿ ಇರುವ ನಮ್ಮ ಗೋಪಿಚಂದನ ಮುದ್ರ ಧಾರಣೆ ವಿಧಿಗಳು ಹೇಗೆ, ಸಂಧ್ಯಾವಂದನೆ ಮಾಡೋದು, ದೇವರ ಪೂಜೆ ಮತ್ತು 5 ಸೂಕ್ತಗಳು ಮುಖ್ಯ. ವೈಷ್ಣವರು ತಿಳ್ಕೊಳ್ಳಬೇಕು 5 ಸೂಕ್ತಗಳು, 5 ಸೂಕ್ತಗಳು ಮತ್ತೆ ಸ್ತೋತ್ರಗಳು, ದೇವರ ನಾಮ ಅಂದರೆ ದಾಸರ ಪದಗಳು, ಇದನ್ನೆಲ್ಲವೂ ಕೂಡ ಇಲ್ಲಿ ಕಲಿಸ್ತಾರೆ. ಇದರಲ್ಲಿ ನಿಮ್ಮ ನಿಮ್ಮ ಮಕ್ಕಳನ್ನ, ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ದೌಹಿತ್ರ ಪೌತ್ರನಾಗಿರ್ಬೋದು, ಮೊಮ್ಮಗನಾಗಿರ್ಬೋದು, ಮಗನಾಗಿರ್ಬೋದು, ಅವರನ್ನೆಲ್ಲ ಕಳಿಸಿ ನಾವು ನಮ್ಮ ಮಕ್ಕಳಿಗೆ ಕೊಡುವ ಸಂಪತ್ತು ಯಾವುದು ಅಂದ್ರೆ ನಮ್ಮ ಈ ಕುಲಧರ್ಮವೇ. ಇದನ್ನ ಚೆನ್ನಾಗಿ ತಿಳಿಸಿದ್ರೆ ಅವರು ಭವಿಷ್ಯ ಚೆನ್ನಾಗಿರುತ್ತೆ. ಆದ್ದರಿಂದ ಈ ಒಂದು ವಸಂತ ಧಾರ್ಮಿಕ ಗುರುಕುಲ ಗುರುರಾಜರ ರಾಘವೇಂದ್ರ ಸ್ವಾಮಿಗಳ ಪರಮಾನುಗ್ರಹದಿಂದ ಬರುವ ಮೇ ತಿಂಗಳು 1ನೇ ತಾರೀಕಿಂದ 10ನೇ ತಾರೀಕು ನಡೆಯುತ್ತೆ. ಏಪ್ರಿಲ್ 30ನೇ ತಾರೀಕು ಎಲ್ಲರೂ ಇಲ್ಲಿ ಬರಬೇಕು. ಇದನ್ನ ನಮ್ಮ ಕೊಯಮತ್ತೂರಿನ ಸಮಾಜ ಸೇವಾ ರತ್ನ ಶ್ರೀ ವಿಠಲ್ ರಾಯರು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಒಳ್ಳೆ ಸ್ಯಾನಿಟೈಸ್ ಆಗಿ ಇರುವ ಒಂದು ವಾತಾವರಣ ಮತ್ತೆ ಊಟ ತಿಂಡಿಗಳು ಅದೇನು ನಿಮ್ ಕೇಳೋದೇ ಬೇಡ. ಬೆಳಿಗ್ಗಿಂದ ಪ್ರಾರಂಭ ಮಾಡಿ ರಾತ್ರಿವರೆಗೆ ಮಕ್ಕಳನ್ನ ನಾವು ನಮ್ಮ ಮನೆಯಲ್ಲಿ ಕೂಡ ಹಾಗೆ ತಿಂಡಿ ತೀರ್ಥ ಕೊಟ್ಟು ನೋಡ್ಕೊಳ್ತೇವೆ ಅಂತ ಇಲ್ಲ. ಸರಿಯಾದ ಟೈಮ್ನಲ್ಲಿ ಊಟ ತಿಂಡಿ ಅದೇ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ಧರ್ಮವನ್ನ ತಿಳಿಸೋದು ಅಂತ ಎಲ್ಲ ವಿಷಯಗಳನ್ನು ಇಲ್ಲಿ ಹೇಳಿಸಿಕೊಡ್ತಾರೆ. ಸೊ ನಿಮ್ಮ ನಿಮ್ಮ ಮಕ್ಕಳನ್ನ ಈ ಒಂದು ವಸಂತ ಧಾರ್ಮಿಕ ಗುರುಕುಲಕ್ಕೆ ಕಳಿಸಿ ನಮ್ಮ ಕುಲಧರ್ಮ ಬೆಳೆದು ಬರಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ರಿ.
ಕೈ ಜೋಡಿಸ್ರಿ ಅಂತ ನಿಮ್ಮನ್ನೆಲ್ಲ ಕೇಳ್ತೇವೆ. ಇದನ್ನ ರಿಜಿಸ್ಟ್ರೇಷನ್, ನಿಮ್ಮ ಮಕ್ಕಳ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಶ್ರೀ ಕೆ ಉದಯಕುಮಾರ್ ಅವರು ಎಲ್ಲ ನಿಮಗೆ ಏನು ಡೀಟೇಲ್ಸ್ ಬೇಕೋ ಅವರೆಲ್ಲ ಕೊಡ್ತಾರೆ. ಅವರ ನಂಬರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಅವರ ನಂಬರು 9952799527997 ಇದು ಅವ್ರ ನಂಬರ್. ನಿಮ್ಮ ಚೆನ್ನಾಗಿ ನೆನಪಿಟ್ಟುಕೊಳ್ಳಬಹುದು, 9952799427 ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಈ ಒಂದು ಅದ್ಭುತವಾದ ಒಂದು ಸಂದರ್ಭವನ್ನ ಉಪಯೋಗಿಸಬೇಕು. ನಮಗೆ ಯಾವಾಗಲೂ ಸಂದರ್ಭಗಳು ಬರೋದು ಭಗವಂತನ ಅನುಗ್ರಹದಿಂದ. ಆ ಭಗವಂತನ ಅನುಗ್ರಹ ನಮ್ಮ ಜೀವನದಲ್ಲಿ ಒಮ್ಮೆ ಸಿಕ್ಕುವಾಗ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಖಂಡಿತ ಎಲ್ಲರೂ ಈ ಒಂದು ಸಂದರ್ಭವನ್ನು ಉಪಯೋಗಿಸಿ ಅಂತ ಕೇಳಿ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಶೇಷವಾದ ಒಂದು ಶಿಬಿರವನ್ನ, ವಸಂತ ಧಾರ್ಮಿಕ ಗುರುಕುಲ ಶಿಬಿರವನ್ನ ಮಾಡುವ ಶ್ರೀ ವಿಠಲರಾಯರವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಶ್ರೀ ಮಂತ್ರಾಲಯ ಮಠಾಧೀಶರಾದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮ ಅನಂತ ಕೋಟಿ ಪ್ರಣಾಮಗಳನ್ನು ತಿಳಿಸುತ್ತೇವೆ. ಶ್ರೀಕೃಷ್ಣಾರ್ಪಣ.